ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಎಸ್ಪಿಎಚ್ ಡೈರೀಸ್. ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಒಂದು ಸ್ಟಾಕ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾವುದೇ ಒಂದು ಸ್ಟಾಕ್ಗೆ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಸರಿಯಾದ ರೀತಿಯಲ್ಲಿ ಅನಾಲಿಸಿಸ್ ಮಾಡಿ ಗುಡ್ ಸ್ಟಾಕ್ಸ್ ಅಂತ ಅನಿಸಿದರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಗ್ರೋ ಆ್ಯಪ್ನಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನಾವು ಮಾಡಿರೋ ವೀಡಿಯೋಗಳನ್ನು ನೋಡಿ. ಆ ವೀಡಿಯೋಗಳನ್ನು ನೋಡಿದರೆ ನಿಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ROE, ROCE, PE ರೇಷ್ಯೋ, PB ರೇಷ್ಯೋ, EPS, ಡೆಟ್ ಟು ಇಕ್ವಿಟಿ ರೇಷ್ಯೋ, ಡಿವಿಡೆಂಡ್ ಈಲ್ಡ್, ಫೇಸ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ, ಫೈನಾನ್ಷಿಯಲ್ಸ್, ಮ್ಯಾನೇಜ್ಮೆಂಟ್, ಹೀಗೆ ಒಂದು ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಅದನ್ನೆಲ್ಲ ತಿಳಿದುಕೊಂಡ್ರೆ ನೀವು ಸುಲಭವಾಗಿ ಒಂದು ಸ್ಟಾಕ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೋದು. ಮೊದಲನೇದಾಗಿ ಇಲ್ಲಿ ನಾನು ಗ್ರೋ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಸ್ಟಾಕನ್ನು ತಗೊಳ್ತಿರೋದು ಕೇವಲ ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ. ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯಾದ ಸ್ಟಾಕ್ ರೆಕಮೆಂಡೇಷನ್ ಮಾಡೋದಿಲ್ಲ. ಇಲ್ಲಿ ನಾನು SBI ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ SBIನ ಇವಾಗಿನ ಪ್ರೈಸನ್ನು ತೋರಿಸುತ್ತೆ. ಅದಾದ ಮೇಲೆ ಇಲ್ಲಿ ಕೆಳಗಡೆ ರಿಟರ್ನ್ಸ್ನ ಚಾರ್ಟ್ಸ್ ತೋರಿಸುತ್ತೆ. ಇಲ್ಲಿ ನೀವು ಒಂದು ದಿನದ, ಒಂದು ವಾರದ, ಒಂದು ತಿಂಗಳ, ಒಂದು ವರ್ಷದ, 5 ವರ್ಷದ, ಹಾಗೆ ಆಲ್ ಟೈಮ್ ರಿಟರ್ನ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ನೀವು ಯಾವತ್ತು ಈ ಸ್ಟಾಕ್ನ ಓಪನ್ ಮಾಡ್ತಿರೋ ಆ ಟ್ರೇಡಿಂಗ್ ದಿನದ ಹೈಯೆಸ್ಟ್ ಮತ್ತು ಲೋನ ಕೊಟ್ಟಿರ್ತಾರೆ. ಅದರ ಕೆಳಗಡೆ 52 ವೀಕ್ಸ್ನ ಹೈ ಮತ್ತು ಲೋನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಫಂಡಮೆಂಟಲ್ಸ್. ಫಂಡಮೆಂಟಲ್ಸ್ನಲ್ಲಿ ಮೊದಲನೇದಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇದರ ಮಾರ್ಕೆಟ್ ಕ್ಯಾಪಿಟಲ್ 480,947 ಕೋಟಿ. ಈ ವ್ಯಾಲ್ಯೂನ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಲಾರ್ಜ್ ಕ್ಯಾಪ್ ಕಂಪನಿ ಅಂತ. ನೆಕ್ಸ್ಟ್ ಇಲ್ಲಿರುವಂಥದ್ದು ROE 12.17%. ಅಂದರೆ SBI ಕಂಪನಿಯು ತನ್ನ ಶೇರ್ ಹೋಲ್ಡರ್ಸ್ ಈಕ್ವಿಟಿಯ ಮೇಲೆ 12.17%ನಷ್ಟು ರಿಟರ್ನ್ಸ್ ನೀಡ್ತಾ ಇದೆ ಅಂತ ಅರ್ಥ. ಸಾಮಾನ್ಯವಾಗಿ 15-20% ROE ಹೊಂದಿರುವ ಸ್ಟಾಕ್ಸ್ಗಳನ್ನು ಬೆಸ್ಟ್ ಸ್ಟಾಕ್ಸ್ ಅಂತ ಪರಿಗಣಿಸಲಾಗುತ್ತೆ. ಆದರೆ ಎಕ್ಸಾಕ್ಟ್ ಇಷ್ಟೇ ಇರುವ ಸ್ಟಾಕ್ಸ್ಗಳು ಸಿಗುವುದು ಕಮ್ಮಿ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಬರುವಂಥದ್ದು PE ರೇಷ್ಯೋ 13.62. ಅಂದರೆ ಈ SBI ಕಂಪನಿಯ ಒಂದು ಷೇರಿನಲ್ಲಿ 1 ರೂಪಾಯಿ ಗಳಿಸಲಿಕ್ಕೆ 13.62 ರೂಪಾಯಿಯಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಅರ್ಥ. ಇಲ್ಲಿ ಕೆಳಗಡೆ ಇಂಡಸ್ಟ್ರಿ PE ಕೂಡ ಕೊಟ್ಟಿರ್ತಾರೆ, ಅದರ ಜೊತೆ ಕಂಪೇರ್ ಮಾಡ್ಕೋಬೋದು. ಇವೆಲ್ಲವುದರ ಬಗ್ಗೆ ಸರಿಯಾದ ಐಡಿಯಾ ಬರಬೇಕಂದ್ರೆ ಮೊದಲು ಇವುಗಳ ಡೀಟೇಲ್ಡ್ ವೀಡಿಯೋಗಳನ್ನು ನೋಡಬೇಕಾಗತ್ತೆ, ನೋಡಿ ತಿಳಿದುಕೊಂಡಿರಬೇಕಾಗತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು EPS ಅಂದರೆ ಅರ್ನಿಂಗ್ ಪರ್ ಶೇರ್ 39.58. ಅಂದರೆ ಈ SBI ಕಂಪನಿ ಒಂದು ಷೇರಿನ ಮೇಲೆ 39.58 ರೂಪಾಯಿಯಷ್ಟು ಗಳಿಸ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ PB ರೇಷ್ಯೋ ಇರುತ್ತೆ 1.57. ಅಂದರೆ ಈ SBI ಕಂಪನಿಯ 1 ರೂಪಾಯಿ ನೆಟ್ ಅಸೆಟ್ಗೋಸ್ಕರ ನೀವು 1.57 ರೂಪಾಯಿ ನೀಡಿ ಈ ಶೇರ್ನ ಬೈ ಮಾಡಲಿಕ್ಕೆ ರೆಡಿ ಇರ್ತೀರಾ ಅಂತ. ನೆಕ್ಸ್ಟ್ ಡಿವಿಡೆಂಡ್ ಈಲ್ಡ್ 1.32%. ಈ SBI ಕಂಪನಿ ವರ್ಷಕ್ಕೆ ತನ್ನ ಪ್ರತಿಯೊಂದು ಷೇರುಗಳಿಗೆ ಈಗಿನ ಬೆಲೆಗೆ ಅನುಗುಣವಾಗಿ 1.32%ನಷ್ಟು ಡಿವಿಡೆಂಡ್ ನೀಡ್ತಾ ಇದೆ ಅಂತ ಅರ್ಥ. ಸಾಮಾನ್ಯವಾಗಿ 2-4% ಡಿವಿಡೆಂಡ್ ಈಲ್ಡ್ ಹೊಂದಿರುವ ಸ್ಟಾಕ್ಸ್ಗಳನ್ನು ಗುಡ್ ಸ್ಟಾಕ್ಸ್ ಅಂತ ಪರಿಗಣಿಸಲಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇಂಡಸ್ಟ್ರಿ PE ಇರುತ್ತೆ 9.53. ಅಂದರೆ SBI ಒಂದು ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್. ಈ ಸೆಕ್ಟರ್ನಲ್ಲಿರುವ ಎಲ್ಲ ಸ್ಟಾಕ್ಸ್ಗಳು PE ರೇಷ್ಯೋದ ಎವರೇಜ್ ನೋಡಿದಾಗ ನಮಗೆ ಆ ಇಂಡಸ್ಟ್ರಿಯ ಎವರೇಜ್ PE ರೇಷ್ಯೋ ಸಿಗುತ್ತೆ, ಅಥವಾ ಆ ಇಂಡಸ್ಟ್ರಿಯ PE ರೇಷ್ಯೋ 9.53 ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಬುಕ್ ವ್ಯಾಲ್ಯೂ 356.32. ಇದು ಯಾವುದಾದ್ರೂ ಕಾರಣದಿಂದ ಈ SBI ಕಂಪನಿ ಸ್ಥಗಿತಗೊಂಡರೆ ಶೇರ್ ಹೋಲ್ಡರ್ಸ್ಗಳಿಗೆ ಸಿಗುವ ಮೊತ್ತವಾಗಿರುತ್ತೆ. ನೆಕ್ಸ್ಟ್ ಫೇಸ್ ವ್ಯಾಲ್ಯೂ 1 ಅಂತ ಇರುತ್ತೆ. ಈ SBI ಕಂಪನಿ ಪ್ರಾರಂಭವಾದಾಗ ಮೊದಲನೇದಾಗಿ ಶೇರ್ಸ್ ಇಶ್ಯೂ ಮಾಡಿದಾಗ ಇದ್ದ ಷೇರಿನ ಬೆಲೆ. ಡೆಟ್ ಟು ಈಕ್ವಿಟಿ 1.59. ಅಂದರೆ ಈ SBI ಕಂಪನಿಯು ತನ್ನ ಬಿಸ್ನೆಸ್ನ ನಡೆಸಲಿಕ್ಕೆ ಶೇರ್ ಹೋಲ್ಡರ್ಸ್ ಈಕ್ವಿಟಿಯ 1.59 ಪಟ್ಟಿನಷ್ಟು ಸಾಲವನ್ನು ಪಡೆದುಕೊಂಡಿದೆ ಅಂತ. ಸಾಮಾನ್ಯವಾಗಿ ಡೆಟ್ ಟು ಈಕ್ವಿಟಿ ರೇಷ್ಯೋ 0.5-1.5 ಇರುವ ಸ್ಟಾಕ್ಸ್ಗಳನ್ನು ಗುಡ್ ಸ್ಟಾಕ್ಸ್ ಅಂತ ಕರೆಯಲಾಗುತ್ತೆ. ನೀವು ಸ್ಟಾಕ್ ಸೆಲೆಕ್ಟ್ ಮಾಡುವಾಗ ಡೆಟ್ ಟು ಈಕ್ವಿಟಿ ರೇಷ್ಯೋ ಕಡಿಮೆ ಇರುವಂಥ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡಿ. ನಿಮಗೆ ಈ ವರ್ಡ್ಸ್ಗಳ ಡೀಟೇಲ್ಸ್ ಬೇಕಿದ್ರೆ ಇಲ್ಲಿ ಕಾಣಿಸ್ತಿರೋ ಈ ಐ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಇದರ ಅರ್ಥವನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಫೈನಾನ್ಷಿಯಲ್ಸ್. ಇಲ್ಲಿ ನಿಮಗೆ ರೆವೆನ್ಯೂ, ಪ್ರಾಫಿಟ್ ಹಾಗೂ ನೆಟ್ ವರ್ತ್ ಸಿಗುತ್ತೆ. ಇಲ್ಲಿ ಕೆಳಗಡೆ ಕ್ವಾರ್ಟರ್ಲಿ ಹಾಗೂ ಇಯರ್ಲಿ ಅಂತ ನಿಮಗೆ 2 ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು 3 ತಿಂಗಳ ಡೇಟಾವನ್ನು ಕಂಪೇರ್ ಮಾಡಬಹುದು, ಅಥವಾ ವರ್ಷದಿಂದ ವರ್ಷಕ್ಕೆ ಕಂಪೇರ್ ಮಾಡಬಹುದು. ರೆವೆನ್ಯೂ, ಪ್ರಾಫಿಟ್, ನೆಟ್ವರ್ಕ್ ಯಾವುದೇ ಆಗಿರಬಹುದು, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅನ್ಕೋಬೋದು. ಆದರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕಾಗತ್ತೆ. ನೀವು ಇಲ್ಲಿ ಸಿ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇದಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್.
ಇಲ್ಲೂ ಕೂಡ ನೀವು ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಫಸ್ಟ್ ಇಲ್ಲಿ ರೆವೆನ್ಯೂ ಸಿಗುತ್ತೆ, ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಡೀಟೇಲ್ ಸಿಗುತ್ತೆ. ಹಾಗೇನೆ ಇಲ್ಲಿ ಕಾಣಿಸ್ತಾ ಇರೋ ಈ ಚಾರ್ಟ್ ಬಟನ್ನ ಕ್ಲಿಕ್ ಮಾಡಿದರೆ ನಮಗೆ ಹಿಂದಿನ 5 ವರ್ಷಗಳ ರೆವೆನ್ಯೂ ಸಿಗುತ್ತೆ. ಇದು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ, ಹಾಗಾಗಿ ಇದೊಂದು ಒಳ್ಳೆಯ ಸೂಚನೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆನ್ಸ್ ಸಿಗುತ್ತೆ, ಇಲ್ಲೂ ಕೂಡ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ನ ನೋಡ್ಬೋದು. ಈ ಎಕ್ಸ್ಪೆನ್ಸ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗದಿದ್ದರೆ ಒಳ್ಳೆಯದು, ಜಾಸ್ತಿ ಆದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿರಬೇಕು. ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ನೆಟ್ ಪ್ರಾಫಿಟ್, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕಂಪನಿ ಲಾಭ ಗಳಿಸುತ್ತಿದೆಯಾ ಅಥವಾ ನಷ್ಟ ಅನುಭವಿಸುತ್ತಿದೆಯಾ ಅಂತ ಗೊತ್ತಾಗುತ್ತೆ. ಈ ಎಸ್ ಪಿ ಷೇರಿನಲ್ಲಿ ನೆಟ್ ಪ್ರಾಫಿಟ್ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ, ಅಂದರೆ ಜಾಸ್ತಿ ಆಗ್ತಾ ಇದೆ. ಒಂದು ಗುಡ್ ಸ್ಟಾಕ್ ಸೆಲೆಕ್ಟ್ ಮಾಡಲಿಕ್ಕೆ ಇದು ಕೂಡ ಒಂದು ಒಳ್ಳೆಯ ಸೂಚನೆ ಆಗಿರುತ್ತೆ. ಇದಲ್ಲದೆ ಕೆಳಗಡೆ ಫೈನಾನ್ಷಿಯಲ್ ರೇಷೋಗಳನ್ನು ಕೂಡ ಕೊಟ್ಟಿರ್ತಾರೆ, ಇದನ್ನು ಕೂಡ ಚೆಕ್ ಮಾಡ್ಕೋಬೋದು. ಅದಾದ ಮೇಲೆ ನಿಮಗಿಲ್ಲಿ ಬ್ಯಾಲೆನ್ಸ್ ಶೀಟ್, ಇದರಲ್ಲಿ ಕೂಡ ಕರೆಂಟ್ ಅಸೆಟ್ಸ್ ಹಾಗೂ ನಾನ್ ಕರೆಂಟ್ ಅಸೆಟ್ಸ್ ಅಂತ ಎರಡು ಟೈಪ್ಸ್ ಇರುತ್ತೆ. ಇಲ್ಲಿ ಕಂಪನಿ ಬಳಿ ಎಷ್ಟು ಆಸ್ತಿ ಇದೆ ಹಾಗೂ ಯಾವೆಲ್ಲ ಆಸ್ತಿ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಹಾಗೆಯೇ ಕಂಪನಿ ಆಸ್ತಿಯ ಮೌಲ್ಯ ಜಾಸ್ತಿ ಆಗ್ತಾ ಇದೆಯಾ ಅಂತ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಟೋಟಲ್ ಲಯಬಿಲಿಟೀಸ್, ಇದರಲ್ಲೂ ಕೂಡ ಕರೆಂಟ್ ಲಯಬಿಲಿಟೀಸ್ ಹಾಗೂ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಟೂ ಟೈಪ್ಸ್ ಇರುತ್ತೆ. ಇಲ್ಲಿ ಕಂಪನಿಯ ಮೇಲೆ ಎಷ್ಟು ಹಾಗೂ ಏನೆಲ್ಲ ಹೊಣೆಗಾರಿಕೆಗಳು ಇದೆ, ಹಾಗೆ ಕಂಪನಿ ಎಷ್ಟು ಸಾಲವನ್ನು ಮಾಡಿದೆ, ಈ ಟೋಟಲ್ ಲಯಬಿಲಿಟೀಸ್ ಅಕ್ಸೆಪ್ಟೇಬಲ್ ಲಿಮಿಟ್ನಲ್ಲಿ ಇದೆಯಾ ಅಥವಾ ವರ್ಷದಿಂದ ವರ್ಷಕ್ಕೆ ತುಂಬ ಜಾಸ್ತಿ ಆಗ್ತಾ ಇದೆಯಾ, ಇದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ತುಂಬ ಜಾಸ್ತಿ ಆಗ್ತಿದ್ದರೆ ಅದು ಒಂದು ಕೆಟ್ಟ ಸೂಚನೆ ಆಗಿರುತ್ತೆ. ನೆಕ್ಸ್ಟ್ ಟೋಟಲ್ ಈಕ್ವಿಟಿ, ಕಂಪನಿಯ ಒಟ್ಟು ಆಸ್ತಿಯಲ್ಲಿ ಒಟ್ಟು ಹೊಣೆಗಾರಿಕೆಗಳನ್ನು ಕಳೆದಾಗ ಬರುವಂತಹ ಟೋಟಲ್ ಈಕ್ವಿಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ವರ್ಷದಿಂದ ವರ್ಷಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಇದು ಕೂಡ ಒಂದು ಒಳ್ಳೆಯ ಸೂಚನೆ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಶ್ ಫ್ಲೋ, ಇದರಲ್ಲಿ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಹಾಗೂ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ನೆಗೆಟಿವ್ ಇದ್ದರೂ ಪರವಾಗಿಲ್ಲ, ಆದರೆ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಪಾಸಿಟಿವ್ನಲ್ಲೇ ಇರಬೇಕು. ಇಲ್ಲಿ ಚೆಕ್ ಮಾಡಿದರೆ 2021ಕ್ಕೆ ಕಂಪೇರ್ ಮಾಡಿದರೆ 2022ರಲ್ಲಿ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ನಲ್ಲಿ ಸ್ವಲ್ಪ ಕಮ್ಮಿ ಆಗ್ತಿರೋದು ನಮಗೆ ಗಮನಕ್ಕೆ ಬರುತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಹಾಗೆಯೇ ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಹಾಗೂ ಫೈನಾನ್ಸಿಂಗ್ ಆಕ್ಟಿವಿಟೀಸ್ಗಳನ್ನು ಕೂಡ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಅಬೌಟ್ ಕಂಪನಿ ಅಂತ ಇರುತ್ತೆ. ಇಲ್ಲಿ ಕಂಪನಿಯ ಹೆಸರು ಹಾಗೂ ಕಂಪನಿಯ MD ಅಥವಾ CEO ಯಾರು, ಈ ಕಂಪನಿ ಯಾವಾಗ ಪ್ರಾರಂಭವಾಯಿತು, NSEಯಲ್ಲಿ ಈ ಸ್ಟಾಕ್ನ ಸಿಂಬಲ್, ಈ ಎಲ್ಲ ಮಾಹಿತಿ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಇಲ್ಲಿ ನಿಮಗೆ ಕ್ವಾರ್ಟರ್ಲಿ ಅಂದರೆ ಪ್ರತಿ 3 ತಿಂಗಳ ಡೇಟಾ ಸಿಗುತ್ತೆ. ಈ SBI ಕಂಪನಿಯಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಜಾಸ್ತಿ ಇದೆ, ಹಾಗೆಯೇ ಪ್ರಮೋಟರ್ಸ್, ಮ್ಯೂಚುವಲ್ ಫಂಡ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್, ಫಾರಿನ್ ಇನ್ಸ್ಟಿಟ್ಯೂಷನ್, ರಿಟೇಲ್ ಇನ್ವೆಸ್ಟರ್ಸ್, ಹೀಗೆ ಶೇರ್ ಹೋಲ್ಡಿಂಗ್ ಡೈವರ್ಸಿಫೈಡ್ ಆಗಿದೆ. ಇದೆರಡೂ ಕೂಡ ಒಂದು ಒಳ್ಳೆಯ ಸೂಚನೆ ಆಗಿರುತ್ತೆ. ನೆಕ್ಸ್ಟ್ ಈ SBI ಕಂಪನಿಯಲ್ಲಿ ಯಾವೆಲ್ಲ ಟಾಪ್ ಮ್ಯೂಚುವಲ್ ಫಂಡ್ಸ್ಗಳು ಹೂಡಿಕೆ ಮಾಡಿದ್ದಾರೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ SBIಗೆ ಸಿಮಿಲರ್ ಸ್ಟಾಕ್ಸ್ಗಳಾದಂತಹ ಬ್ಯಾಂಕಿಂಗ್ ಸೆಕ್ಟರ್ಗಳ ಲಿಸ್ಟನ್ನು ತೋರಿಸುತ್ತೆ. ಅವುಗಳ ಜೊತೆ ಈ SBI ಕಂಪನಿಯ ಫಂಡಮೆಂಟಲ್ಸ್ ಕಂಪೇರ್ ಮಾಡಿ ಬೆಸ್ಟ್ ಸ್ಟಾಕ್ಸನ್ನು ಆಯ್ಕೆ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನ್ಯೂಸ್, ಇದು ಕೂಡ ಗ್ರೋ ಆ್ಯಪ್ನಲ್ಲಿ ಒಂದು ಬೆಸ್ಟ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಂಪನಿಗೆ ಸಂಬಂಧಪಟ್ಟಂತಹ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಈ ಎಲ್ಲ ವಿಷಯಗಳು ನಮಗೆ ಇಲ್ಲಿ ಸಿಗುತ್ತೆ. ಆ ನ್ಯೂಸ್ನ ಮೇಲೆ ಕ್ಲಿಕ್ ಮಾಡಿ ನಾವು ಆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ಇಲ್ಲಿ ಇವೆಂಟ್ಸ್ ಅಂತ ಇದೆ. ಇಲ್ಲಿ ನಮಗೆ ಒಂದು ಕಂಪನಿಯ ಬೋರ್ಡ್ ಮೀಟಿಂಗ್ ಆಗಿರ್ಬೋದು, ಆ್ಯನುವಲ್ ಜನರಲ್ ಮೀಟಿಂಗ್ ಆಗಿರ್ಬೋದು, ಅದರ ಡೇಟ್ಸ್ಗಳನ್ನು ಹಾಗೂ ಆ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಬಹುದಾದ ನಿರ್ಧಾರಗಳನ್ನು ತಿಳಿಸುತ್ತಾರೆ. ಹಾಗೆಯೇ ಕಂಪನಿ ಬೋನಸ್, ಡಿವಿಡೆಂಡ್, ಸ್ಟಾಕ್ ಸ್ಪ್ಲಿಟ್, ರೈಟ್ಸ್ ಇವೆಲ್ಲ ಅನೌನ್ಸ್ ಮಾಡಿದರೆ ನಮಗೆ ಡೇಟ್ಸ್ನ ಸಹಿತ ಎಲ್ಲ ಮಾಹಿತಿ ಸಿಗುತ್ತೆ. ಈ ರೀತಿಯಾಗಿ ನೀವು ಗ್ರೋ ಆ್ಯಪ್ನ ಮೂಲಕ ಒಂದು ಸ್ಟಾಕ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬಹುದು. ಒಂದು ವೇಳೆ ನಿಮಗೆ ಗ್ರೋ ಆ್ಯಪ್ನಲ್ಲಿ ಸಿಗುವ ಮಾಹಿತಿಗಳು ಕಡಿಮೆ ಅಂತ ಅನಿಸಿದರೆ moneycontrol.com, investing.com ಇನ್ನೂ ತುಂಬ ವೆಬ್ಸೈಟ್ಗಳಿರುತ್ತೆ, ಅಲ್ಲಿ ಕೂಡ ಸ್ಟಾಕ್ಸ್ಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.